ಹಲೋ ಹಾಯ್ ಹೇಗಿದ್ದೀರಾ ಎಲ್ಲರೂ ಭಾರತ್ ರೈಸ್ನ ಉಪಯೋಗಿಸಿ ನಾನಲ್ಲಿ ದೋಸೆ ಹೆಂಗೆ ಮಾಡೋದು ಅಂತ ಟ್ರೈ ಮಾಡಿದೆ ಸೊ ಸಕ್ಕತ್ತಾಗಿರೋ ಸ್ಪಾಂಚಿಯಾಗಿರೋವಂತಹ ದೋಸೆನ ಟ್ರೈ ಮಾಡಿದ್ದೀನಿ ಆ್ಯಂಡ್ ಇದರಲ್ಲಿ ಮಸಾಲಾ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಎರಡೂ ಥರನೂ ಟ್ರೈ ಮಾಡಿದೆ ಎರಡೂ ತುಂಬ ಚೆನ್ನಾಗಿ ಬಂತು ಅತಿ ಶೀಘ್ರದಲ್ಲೇ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಂಗೆ ಗೊತ್ತು ಬೇಕಾದಷ್ಟು ಅಡುಗೆ ಚಾನಲ್ಗಳಿದ್ದಾವೆ ಥರದ್ದು ವೆರೈಟಿ ಆಗಿರುವಂತಹ ಅಡುಗೆಗಳು ಪ್ರತಿ ಕ್ಷಣ ಅಪ್ಲೋಡ್ ಆಗ್ತಾ ಇರುತ್ತೆ ಈ ರೆಸಿಪಿಗೋಸ್ಕರ ನಾವು ಯಾಕೆ ಕಾಯಬೇಕು ಅಂತ ನೀವು ಅನಿಸ್ಬೋದು ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ ದಯವಿಟ್ಟು ಕಾಯಿರಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಇದೊಂದು ಪುಟಾಣಿ ವೀಡಿಯೋ ಮೂಲಕ ನಿಮ್ಮ ಮುಂದೆ ನನ್ನ ಬೇಡಿಕೆನ ಇದ್ದೀನಿ ಸೊ ಸಪೋರ್ಟ್ ಮಾಡ್ತೀರಾನ ಥ್ಯಾಂಕ್ ಯು ಪ್ಲೀಸ್ ವೇಟ್ ಫಾರ್ ದಿಸ್ ದೋಸೆ ಸ್ಪಾಂಜಿ ಸ್ಪಾಂಜಿಯಾಗಿರುತ್ತೆ ಮತ್ತು ಮಸಾಲ ದೋಸೆ ಬೇಕು ಅಂದರೆ ಮಸಾಲೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಒಂಥರ ಮುಳುಬಾಗಲು ದೋಸೆ ಮಾಡೋ ಥರ ಮಾಡ್ಬೋದು ಇದನ್ನ ನಾನು ಎಲ್ಲ ಥರನೂ ಟ್ರೈ ಮಾಡಿಬಿಟ್ಟಿದ್ದೀನಿ ಸೊ ಅದನ್ನು ನಾನು ನಿಮ್ಮ ಜೊತೆ ಅತಿ ಶೀಘ್ರದೇ ಆ ವೀಡಿಯೋನ ಶೇರ್ ಮಾಡ್ತೀನಿ ನೋಡಿ ಎಷ್ಟು ಸ್ಪಾಂಜಿ ಆಗಿದಣ ಎಸ್ ಪ್ಲೀಸ್ ನನಗೋಸ್ಕರ ವೆಯ್ಟ್ ಮಾಡ್ತೀರಾ ವಿಶೇಷ ಅಂದರೆ ಭಾರತ್ ರೈಸ್ನ ಉಪಯೋಗಿಸ್ತಾ ಇರೋದು ಭಾರತ್ ರೈಸ್ ಉಪಯೋಗಿಸಿ ಇಷ್ಟು ಸ್ಪಾಂಜಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದೇ ಹಿಟ್ಟಲಿ ಮುಳುಬಾಗಲು ದೋಸೆ ಥರನೂ ಟ್ರೈ ಮಾಡ್ಬೋದು ಸೊ ಇದೇ ವಿಶೇಷ ವೇಟ್ ಮಾಡ್ತೀರಲ್ಲ